ಸರ್ ನಮಸ್ಕಾರ ನಮಸ್ತೆ ತಮ್ಮ ಹೆಸರು ಸರ್ ಹಿತೇಂದ್ರ ಅಂತ ಹೇಳಿ ಹಿತೇಂದ್ರ ತಾವು ಯಾವ ಪುರಸಭೆಯಿಂದ ಗೆದ್ದಿರುವಂತ ಎರಡನೇ ವಾರ್ಡಿಂದ ಗೆದ್ದಿದ್ದು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿದ್ದು ಎರಡನೇ ವಾರ್ಡಿಂದ ಯಾವ ಪುರಸಭೆ ಪಟ್ಟಣ ಪಂಚಾಯತಿ ಹೊಸದುರ್ಗ ಸರ್ ಇದೇ ಮೊದಲನೇ ಬಾರಿನ ತಾವು ಇದೇ ಫಸ್ಟ್ ಟೈಮ್ ಇದೇ ಫಸ್ಟ್ ಟೈಮ್ ರಾಜಕೀಯಕ್ಕೆ ಬರೋ ಮುನ್ನ ನೀವು ಏನು ವೃತ್ತಿ ಮಾಡ್ಕೊಂಡಿದ್ರಿ ನಾನು ರಾಜಕೀಯ ಬರೋಕ್ಕೆ ಮುಂಚೆಯಿಂದಲೂ ನಮ್ದು ಬಿಸ್ನೆಸ್ ಸ್ವೀಟ್ ಅಂಗಡಿ ಇದೆ ಈಗ ರೀಸೆಂಟ್ ಆಗಿ ಅಂದ್ರೆ ಎರಡು ವರ್ಷದಿಂದ ದಾಳಿಂಬೆ ಹಾಕಿದೀವಿ ಬಿಸ್ನೆಸ್ ಮಾಡ್ತಿದ್ದವರು ರಾಜಕೀಯ ಬಗ್ಗೆ ಯಾವ ರೀತಿ ಒಲವು ಮೂಡ್ತು ಸರ್ ತಮಗೆ ಸೋಷಿಯಲ್ ವರ್ಕ್ ಮಾಡ್ಬೇಕಾದ್ರೆ ಒಂದು ಪೊಸಿಷನ್ ಇದ್ದಾಗಲಿ ಅದಕ್ಕೆಲ್ಲ ಒಂದು ಪೊಸಿಷನ್ ಸಿಗೋದು ಹಂಗಾಗಿ ಏನಾರಾಗ್ಲಿ ಎಲೆಕ್ಷನ್ ನಿಂತ್ಕೋಬೇಕು ಗೆಲ್ಲಬೇಕು ಅಂತ ಒಂದು ಛಲದಿಂದ ನಿಂತೆ ದೇವರ ಆಶೀರ್ವಾದದಿಂದ ಗೆದ್ದಿದ್ದೀನಿ ಓಕೆ ಸರ್ ಈ ಬಾರಿ ಗೆದ್ದಂತ ನಿಮ್ಮ ಲೀಡಿಂಗ್ ಓಟ್ ಏನಿತ್ತು ಸರ್ ನನ್ನ ಲೀಡಿಂಗ್ ಓಟ್ ಅನ್ನೋದಕ್ಕಿಂತ ನಮ್ದು ಬೇಸಿಕಲಿ ಓಟು ನನ್ನ ಬ್ರಾಹ್ಮಿನ್ ಕ್ಯಾಸ್ಟ್ ನನ್ನ ಓಟ್ ಇದ್ದಿದ್ದೆ ಎರಡು ಅಷ್ಟೇ ನಂದು ನನ್ನ ಫ್ಯಾಮಿಲಿ ದೋಟಿ ಇನ್ನೆಲ್ಲ ಓಟು ಅಭಿಮಾನದಿಂದ ಬಂದಿದ್ದು ಬೇರೆಯವ್ರು ನಿಂತಿರೋದೆಲ್ಲ ಬೇಸಿಕಲಿ 150 ಓಟ್ ಮೇಲಿತ್ತು 120 130 ಓಟ್ ಇತ್ತು ಎಲ್ಲಾರು ನನ್ನ ಬೇಸಿಕಲಿ ಕಮ್ಮಿ ಓಟು ಆದ್ರೂ ಜನ ಆಶೀರ್ವಾದ ಮಾಡಿ ನಾನು 169 ಓಟ್ ತಂದಿದ್ದೀನಿ 169 ಓಟ್ ಓಕೆ ಸರ್ ತಮ್ಮನ್ನ ಯಾವ ಪಕ್ಷದಲ್ಲಿ ಗುರುತಿಸಿಕೊಂಡಿರುವಂತದ್ದು ಸರ್ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಎಷ್ಟು ವರ್ಷ ರಾಜಕೀಯ ಒಡನಾಟಗಳಿದೆ ಸರ್ ತಮಗೆ ಈಗ ನನ್ನ ರಾಜಕೀಯ ಅಂದ್ರೆ ಈಗ ಸೆಕೆಂಡ್ ಟರ್ಮ್ 10 ವರ್ಷ ಆಯ್ತು 10 ವರ್ಷ ಇದು ಬಿಟ್ಟು ಯಾವ್ದಾರ ಸಂಘ ಸಂಸ್ಥೆಯಲ್ಲಿ ತಮ್ಮನ್ನ ಗುರುತಿಸಿಕೊಂಡಿರುವಂತದ್ದು ಇದೆಯಾ ಸಂಘ ಸಂಸ್ಥೆ ಓಂ ಗಣಪತಿಯಲ್ಲಿ 9 ವರ್ಷ ಖಜಾಂಚಿಯಾಗಿ ವರ್ಕ್ ಮಾಡಿದ್ದೀನಿ ಓಕೆ ಸರ್ ಬೇರೆ ದುರ್ಗಾದೇವಿಲಿ 8 ವರ್ಷ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ದೀನಿ ಓಕೆ ಸರ್ ಸಣ್ಣ ಪುಟ್ಟ ಸಂಘಗಳಲ್ಲೆಲ್ಲ ಓಡಾಡ್ಕೊಂಡು ಏನಾಗುತ್ತೋ ನಮ್ಮ ಕೈಯಲ್ಲಿ ಎಷ್ಟು ಮ್ಯಾಕ್ಸ್ ಸಮಾಜ ಸೇವೆ ಮಾಡ್ತಾ ಇದ್ದೀರಾ ಮಾಡಿದ್ದೀವಿ ಓಕೆ ಸರ್ ಈ ಗೆದ್ದ ನಂತರ ನೀವು ಯಾವ ರೀತಿ ಅಂತ ಅಭಿವೃದ್ಧಿ ಕಾರ್ಯಗಳಾಗಿಲ್ಲ ಈಗ ಇನ್ನು ನಮಗೆ ಆಕ್ಚುಲಿ ಫಸ್ಟ್ ಮೀಟಿಂಗ್ ಆಗಿರೋದು 4 ಡೇಸ್ ಬ್ಯಾಕ್ ಅಷ್ಟೇ ನಾವು ಮುನ್ಸಿಪಾಲಿಟಿ ಗೆದ್ದಿ 7 ತಿಂಗಳಾದ್ರೂ ನಮಗೆ ಅಧಿಕಾರ ಕೊಟ್ಟಿರೋದು 4 ದಿವಸ ಆಗಿದೆ ಕೊಟ್ಟು ಇನ್ ಮುಂದಕ್ಕೆ ಒಳ್ಳೆ ವರ್ಕ್ ಮಾಡ್ಬೇಕು ಅಂದ್ರೆ ಯಾವ ರೀತಿ ಅಂತ ಬದಲಾವಣೆ ತರಬೇಕು ಬದಲಾವಣೆ ಅಂದ್ರೆ ಜನ ಕೇಳೋದು ರೋಡು ಚರಂಡಿ ನೀರು ಕ್ಲೀನ್ನೆಸ್ ವೆರಿ ಇಂಪಾರ್ಟೆಂಟ್ ಲೈಟ್ ಬೀದಿ ದೀಪ ಇಷ್ಟು ಕೊಟ್ರೆ ಏನೂ ಕೇಳಲ್ಲ ಒಟ್ಟಿನಲ್ಲಿ ಜನರ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಬೇಕು ಅವಾಗಲೇ ನಾವು ಗೆದ್ದಿರೋದಕ್ಕೂ ಒಂದು ವ್ಯಾಲ್ಯೂ ಸಿಗುತ್ತೆ ಅಲ್ಲಿ ಒಂದು ಅರ್ಥ ಇರುತ್ತೆ ಸುಮ್ಮನೆ ನಿಂತು ಗೆದ್ರೆ ಅದಕ್ಕೇನು ಅರ್ಥ ಇರಲ್ಲ ಓಕೆ ಸರ್ ತಾವು ರಾಜಕೀಯಕ್ಕೆ ಬರೋಕೆ ಗುರುಗಳು ಅಂತ ಯಾರು ಇದ್ದಾರೆ ಸರ್ ರಾಜಕೀಯಕ್ಕೆ ಬರೋಕೆ ನಾನು ಆಕ್ಚುಲಿ ಇಂಡಿಪೆಂಡೆಂಟ್ ಅಲ್ಲಿ ಜೊತೆಗಿದ್ದು ನಮಗೆ ರಾಜಕೀಯ ಗುರು ಅಂದ್ರೆ ನಾವು ಗೋವಿಂದಪ್ಪರೆ ಬಿಜಿ ಗೋವಿಂದಪ್ಪರು ಅವರು ಇಂಡಿಪೆಂಡೆಂಟ್ ಆಗಿ ಕಾಂಗ್ರೆಸ್ ಸೇರ್ಕೊಂಡಿದ್ದಾರೆ ಆದ್ರೂ ಅವರ ಒಂದು ಒಡನಾಟ ಅವ್ರು ಈ ಏಜ್ ಅಲ್ಲಿ ಅಷ್ಟು ಆಕ್ಟಿವ್ ಆಗಿ ಓಡಾಡ್ತಾರಲ್ಲ ಅದೇ ನಮಗೆ ಸ್ಫೂರ್ತಿ ಓಕೆ ಸರ್ ಈ ಸಂದರ್ಭದಲ್ಲಿ ಅವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಅವ್ರು ಇನ್ನೂ 2 ಟೈಮ್ ಗೆದ್ದು ನೆಕ್ಸ್ಟ್ ಸಿಎಂ ಪೊಸಿಷನ್ಗೆ ಹೋಗುವಷ್ಟು ದೇವರ ಆಶೀರ್ವಾದ ಮಾಡಲಿ ಅಂತ ನನ್ನ ಆಸೆ ಸರ್ ಈಗ ನಿಮ್ಮ ವ್ಯವಹಾರ ಬಿಸ್ನೆಸ್ ಮಾಡಿಕೊಂಡು ರಾಜಕೀಯ ಕಡೆ ಒಲವು ಹೇಗೆ ಮೂಡ್ತು ಸರ್ ನಿಮಗೆ ಓಡಾಡ್ತಾ ಓಡ್ತಾ ಈಗ ಸಂಘ ಸಮಸ್ಯೆ ಅಂದ ತಕ್ಷಣ ಈಗ ಯಾರು ಓದ್ತಾನು ಮುನ್ಸಿಪಾಲ್ಟಿಲಿ ಸುಮ್ಮನೆ ಕ್ಯಾಶುವಲ್ ಆಗಿ ಓಡಾಡ್ತಿದ್ದು ರಾಜಕೀಯಕ್ಕೆ ಅಳವಡಿಸ್ಕೊಂಡಂಗಾಯ್ತು ಚಾಲೆಂಜಿಂಗ್ ಬಂತು ಈಗ ರಾಜಕೀಯದಲ್ಲಿ ಪೊಸಿಷನ್ ಇದ್ದಾಗಲಿ ಯಾವ್ದಾರು ಸಂಘ ಸಂಸ್ಥೆಗೆ ಹೋಗಲಿ ಒಂದು ಮುನ್ಸಿಪಾಲ್ಟಿಗೆ ಹೋಗಲಿ ಪೊಸಿಷನ್ ಕೊಡೋದು ಇಲ್ಲಾಂದ್ರೆ ಯಾರು ಅಷ್ಟು ಕೇರ್ ಮಾಡೋದಿಲ್ಲ ಅದಕ್ಕೋಸ್ಕರ ನಿಮ್ಮ ಸ್ವೇಚ್ಛೆಯಿಂದ ನೀವು ರಾಜಕೀಯಕ್ಕೆ ಬಂದಿದ್ದೀರಿ ಸರ್ ಇದು ಬಿಟ್ಟು ಸರ್ ನೀವು ನಿಮ್ಮ ಜನರ ಜೊತೆ ಈಗ 1 ವರ್ಷ ಆಗಿದೆ ಆಲ್ಮೋಸ್ಟ್ ಅಲ್ಲಿ ನೀವು ಎಲೆಕ್ಷನ್ ಗೆದ್ದಿ ಆದ್ರೆ ನಾನು ಹೇಳಿದ 4 ದಿನ ಆಗಿದೆ ನಮ್ಗೆ ಅಧಿಕಾರ ಒಟ್ಟಿನಲ್ಲಿ 8 ತಿಂಗಳು 9 ತಿಂಗಳು ಆಗೋದಿಲ್ಲ ನಿಮ್ಮ ಜನರ ಜೊತೆ ಸಂಪರ್ಕ ಆಗಿ ಇಟ್ಕೊಂಡಿದ್ದೀರಾ ಸರ್ ವಾರ್ಡಿನ ಸಂಪರ್ಕ ಹೋಗ್ತಾ ಬರ್ತಾ ಇರ್ತೀನಿ ಬಟ್ ಅವ್ರಿಗೇನು ಸ್ಪಂದಿಸಕ್ ಆಗಿಲ್ಲ ಇದುವರೆಗೂ ಈಗ ಪೋಸ್ಟಿಂಗ್ ಈಗ ನಮಗೆ ಅಧಿಕಾರ ಸಿಕ್ಕಿದ್ರೆ ಈಗ ಅವ್ರು ಏನು ಹೇಳಿದ್ರು ಅದನ್ನ ನಡೆಸ್ಕೊಂಡು ಹೋಗೋದು ನಮ್ಮ ಕರ್ತವ್ಯ ಸರ್ ನೀವು ಸರ್ ಈಗ ಗೆದ್ದಿ ಈಗ ನೀವು 8 ತಿಂಗಳು ಆಗೋದಿಲ್ಲ ಸರ್ ನಿಮ್ಮ ಗ್ರಾಮದ ಬದಲಾವಣೆಗಳು ತಂದಿದ್ದೀರ ಇಲ್ಲ ಎಲ್ಲದೂ ಅವಕಾಶ ಹಾಕಿದ್ದೀನಿ ಎಲ್ಲ ರೋಡು ಹಾಕ್ಸಿದ್ದೀನಿ ಚರಂಡಿ ಪ್ಲ್ಯಾನ್ ಕೊಟ್ಟಿದ್ದೀನಿ ಇನ್ನು 5-6 ತಿಂಗಳಲ್ಲಿ ಎಲ್ಲ ಕೆಲಸ ಆಗುತ್ತೆ ಸರ್ ಈಗ ನೀವು ಗೆಲ್ಲೋದಕ್ಕೆ ನಿಮ್ಮ ವಾರ್ಡಿನ ಜನರೇ ಸಹ ಕಾರಣ ಜನರೇ ಸಹ ಆಮೇಲೆ ಹಿತೇಶಿಗಳಿದ್ದಾರೆ TSP ಮಂಜಣ್ಣ ಅಂತೇಳಿ ಅವರು ಭಾಳ ಓಡಾಡಿ ಸಪೋರ್ಟ್ ಕೊಟ್ಟಿದ್ದಾರೆ ಆಮೇಲೆ ಫ್ರೆಂಡ್ಸ್ ಇದ್ದಾರೆ 3-4 ಜನ RG ಪ್ರಸನ್ನ ಸಿದ್ದಜ್ಜಿ ಹೋಟ್ಲು ರಾಘು ಇವರೇ ಮೇನ್ ನನಗೆ ಓಡಾಡೋದಕ್ಕೆ ಕಾರಣ ಬೋಂಡರಂಗಿ ನಾಗಣ್ಣ ಅಂತ ಒಬ್ಬರಿದ್ದಾರೆ ಇವರ ಅವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ನೀವು ಗೆಲ್ಲೋದಕ್ಕೆ ನಿಮ್ಮ ವಾರ್ಡಿನ ಜನರು ಸಹ ಕಾರಣ ಸರ್ ಹೌದು ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಕೊನೆಯದಾಗಿ ಕೊನೆಯದಾಗಿ ಜನರಿಗೆ ಹೇಳ್ಬೇಕಂದ್ರೆ ಅವರು ನನ್ನ ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಂಡು ಊಟ ಹಾಕಿದ್ರೆ ಅದನ್ನ ಫುಲ್ಫಿಲ್ ಆಗಿ ಮಾಡ್ಕೊಡ್ತೀನಿ ಅವ್ರಿಗೆ ಫುಲ್ಫಿಲ್ ಮಾಡಕ್ಕೆ ಇಷ್ಟಪಡ್ತೀನಿ ಫುಲ್ಫಿಲ್ ಮಾಡಲೇಬೇಕು ಅವಾಗಲೇ ಅರ್ಥ ಈಗಿಂದ ಇಂದು ನಮಗೆ 5 ವರ್ಷ ಟೈಮ್ ಇದೆ ಇನ್ನು 1 ವರ್ಷದಲ್ಲಿ ಅವರಿಗೆ ಏನೂ ಇಲ್ಲದೆ ತೊಂದರೆ ಇಲ್ಲದಂಗೆ ಮಾಡಬೇಕನ್ನೋದೇ ನನ್ನ ಆಸೆ ಇದೇ ರೀತಿಯಾದಂಥ ಅಭಿವೃದ್ಧಿ ಕಾರ್ಯಗಳು ಮಾಡ್ತಾರೆ ಅಂತ ಹೇಳ್ತಾ ನಮ್ಮ ಮಾತುಗಳನ್ನು ಮುಗಿಸ್ತೀವಿ ಇಷ್ಟು ಕಾಲ ನಿಮ್ಮ ಮಾತಾಡಿಕೆ ಧನ್ಯವಾದ